ಗಂಗಾ, ಇದ್ಯಾಕ್ ನೀವ್ ಮನೆಗ್ ಬರ್ದೆ ನನ್ನ ಇಲ್ಲಿಗ್ ಬಾ ಅಂದ್ರಲ್ಲ? ಕೂತ್ಕೋ, ಮನೇಲಿ ಮಾತಾಡಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿಗ್ ಬಾ ಅಂದೆ. ನಾನ್ ಏನು ಹೇಳ್ತಾ ಬಂದಿದ್ದೀನಿ, ಬೇಗ ಹೋಗ್ಬೇಕು. ಈಗ ತಾನೇ ಬಂದಿದ್ಯಾ, ಆಗ್ಲೇ ಹೋಗೋ ಮತ್ತೆ ಯಾಕೆ? ಏನ್ ವಿಷಯ ಹೇಳಿ. ಗಂಗಾ, ನನಗ್ ನಿನ್ ಬಿಟ್ಟಿರಕ್ ಆಗಲ್ಲ ಕಣೆ, ಅರ್ಥ ಮಾಡ್ಕೋ. ನನಗೂ ಏನ್ ಆಸೆನಾ ನಿಮ್ಮನ್ ಬಿಟ್ಟಿರೋದಕ್ಕೆ? ದಿನ ರಾತ್ರಿ ನಿದ್ದೆ ಬರ್ದೆ ಎಷ್ಟು ಒದ್ದಾಡ್ತೀನಿ ಗೊತ್ತಾ? ಆಮೇಲೆ ಬೆಳಗಿನ ಜಾವದಲ್ಲಿ ಅದ್ ಯಾವ ಮಾಯದಲ್ಲಿ ನಿದ್ದೆ ಬರುತ್ತೋ ಗೊತ್ತಿಲ್ಲ. ಈ ನಡುವೆ ಎದ್ದೇಳ್ತಿರೋದೆ ತಡವಾಗಿ. ನೋಡು, ಅದಕ್ಕೇನೆ ನಾವಿಬ್ರು ಈ ತರ ಒದ್ದಾಡಬಾರ್ದು ಅಂತಾನೆ ಒಂದ್ ದಾರಿ ಕಂಡಿದ್ದೀನಿ. ಏನು? ಈಗ ತೂಕ ಹಾಕಕ್ಕೆ ತಕ್ಕಡಿ ಬೇಕು, ಮಗುನ್ ತುಗೋದಕ್ಕೆ ತೊಟ್ಲು ಬೇಕು, ನಾವಿಬ್ರು ಸೇರಿದ್ರು ಮಕ್ಕಳಾಗದಿರೋದಕ್ಕೆ ಇದು ಬೇಕು. ಏನಿದು? ನಿರೋದು. ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳಾಗ್ದಂಗ್ ಸುಖ ಅನ್ಬೋಸ್ಬೋದು ಕಣೆ. ಅಯ್ಯಯ್ಯ, ನೀವಿಷ್ಟು ಪೋಲಿ ಅಂತ ಗೊತ್ತಿರ್ಲಿಲ್ಲ. ಇದ್ರಲ್ಲಿ ಪೋಲಿ ಏನ್ ಬಂತು? ಇಬ್ರು ಖಾಲಿ ಕೂತಿದ್ವಲ್ಲ, ಅದಕ್ಕೆ ಜಾಲಿಯಾಗಿರೋಣ ಅಂತಂದೆ. ತಪ್ಪಾ? ತಪ್ಪೆ. ನನ್ನೆ ಚಿಕ್ಸಾಮ್ಗಳು ಮನೆ ತಾವ್ ಬಂದಿದ್ರು. ಯಾವ ಕಾರಣಕ್ಕೂ ಒಬ್ರನ್ನೊಬ್ರು ಮುಟ್ಕೋಬಾರ್ದು, ಮೈಗ್ ಮೈ ಸೋಕ್ದಂಗ್ ಇರ್ಬೇಕು ಅಂತ ಹೇಳಿ ಪ್ರಸಾದ ಕೊಟ್ಟೋಗವ್ರೆ. ನನ್ ಮಕ್ಳು ಹೇಳದೆಲ್ಲ ಸುಳ್ಳು ಕಣೆ, ಅದೆಲ್ಲ ನಂಬೇಡ. ಒಂದೇ ಒಂದ್ಸರಿ ಟ್ರೈ ಮಾಡೋಣ, ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ನಿಲ್ಸ್ಬಿಡಣ. ಅಯ್ಯಯ್ಯೋ, ನೀವ್ ಹಿಂಗೆಲ್ಲ ಬಲವಂತ ಮಾಡಬಾರ್ದು ಈ ವಿಷಯಕ್ಕೆ. ತಪ್ಪು, ದೇವ್ರು ಕಣ್ಕಿತ್ಕೋಬಿಡ್ತಾರೆ. ಮಾತ್ ಕೇಳೆ, ನೀವ್ ಕೈ ಬಿಟ್ಟಿಲ್ಲ ಅಂದ್ರೆ ನಾನ್ ಜೋರ ಕೂಕೊಂಡ್ಬಿಡ್ತೀನಿ. ಕೈ ಬಿಡಕ್ಕೆ ಕಣೆ ಕರೀತಾ ಇರೋದು? ಬೇಡ ರೀ, ಒಳ್ಳೇದಲ್ಲ. ನೀವ್ ಇನ್ನೊಂದ್ಸರಿ ಕರೆದ್ರೆ ನಾನ್ ಹಿಂಗೆಲ್ಲ ಬರಲ್ಲ. ಹೋಗ್ಲಿ ಪಾಪ ಅಂತ ಬಂದ್ರು, ಏನೇನೋ ಹೇಳಿ ತಲೆ ತಿಂತಾರೆ. ಸ್ವಾಮಿಗಳು ಹೇಳಿರೋದು ಇವ್ರಿಗೆ ಅರ್ಥನೇ ಆಗಲ್ಲ. ಇಷ್ಟೊಂದು ವಿರೋಧನ ಕದ್ದು ಮುಚ್ಚಿ ಕಷ್ಟಪಟ್ಟು ತಂದಿದ್ದೆ, ವೇಸ್ಟ್ ಆಯ್ತು. ನಮಸ್ಕಾರ ಸ್ವಾಮಿಗಳೇ. ಹಾ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಇವ್ರವ್ರ ತರ ಕಾಣ್ತಿಲ್ವೇ? ನಾವು ದೂರದ ಕಿಮ್ಮನಳ್ಳಿ ಕಡೆಯವ್ರು ಸ್ವಾಮಿಗಳೇ. ಓಹೋ, ಏನ್ ಸಮಾಚಾರ? ನಿಮ್ ಬಗ್ಗೆ ಬಹಳ ಕೇಳಿದೀವಿ ಸ್ವಾಮಿಗಳೇ. ನಮ್ಮ ಊರ್ನವ್ರು ಎಲ್ರು ಒಂದ್ ತೊಂದ್ರೆ ತಗಲಾಕೊಂಡ್ಬಿಟ್ಟಿದೀವಿ, ನೀವೇ ಪಾರ್ ಮಾಡ್ಬೇಕು ಸ್ವಾಮಿಗಳೇ. ಬೊಗಳಿ ಏನಾಯ್ತು ಅಂತ? ಸುಮಾರು ವರ್ಷದಿಂದ ನಮ್ಮೂರ್ನಾಗೆ ಮಳೆನೇ ಬರ್ತಿರ್ಲಿಲ್ಲ, ದನಕರುಗಳಿಗೆ ಮೇವಿಲ್ಲ, ಉಳುಮೆ ಮಾಡಕ್ ನೀರು ಇಲ್ಲ. ಹಿಂಗಿದ್ದಾಗ ನಿಮ್ಮಂತವ್ರು ಯಾರೋ ಒಬ್ರು ಎರಡ್ ಕಪ್ಪೆಗಳಿಗೆ ಮದ್ವೆ ಮಾಡಿಸಿ ಮಳೆ ಆಯ್ತದೆ ಅಂತ ಹೇಳ್ಬಿಟ್ಟು ಒಂಟೇ ಹೋದ್ರು. ನಾವು ಸಾಲ ಸೋಲ ಮಾಡಿ ಸುತ್ತ ಹತ್ತೂರ್ಗೆ ಹೋಳಿಗೆ ಊಟ ಹಾಕ್ಸಿದ್ವಿ ಸ್ವಾಮಿಗಳೇ. ಆಮೇಲೆ ಎರಡು ಕಪ್ಪೆ ಮದ್ವೆನ ಅದ್ದೂರಿಯಾಗೆ ಮಾಡಿದ್ವಿ. ಆಡಂಬ್ರಕ್ಕಂತೂ ಏನು ಕಮ್ಮಿ ಇರ್ಲಿಲ್ಲ ಬಿಡಿ. ಆರ್ಕೆಸ್ಟ್ರಾದವ್ರನ್ನು ಕರ್ಸಿದ್ವಿ, ಆಡಿಸಿ ನೋಡು ಬೀಳಿಸಿ ನೋಡು ಇಂದ ಹಿಡಿದು ಅಳ್ಳಾಡ್ಸವರೆಗೂ ಆಡ್ಸಿದ್ವಿ. ಅವತ್ತೇ ಆಕಾಶನೇ ಹರಿದೋಯ್ತು ಅನ್ನೋಂಗ್ ಒಂದೇ ಸೊನ್ನೆ ಮಳೆ ಸುರಿದು ಭೂಮಿನೇ ಅಳ್ಳಾಡೋಯ್ತು. ಒಳ್ಳೇದಲ್ವೇ? ಏನೊಳ್ಳೇದೋ ಏನೋ, ಅವತ್ತು ಸುರಿಯಕ್ ಶುರುವಾಗಿದ್ ಮಳೆ ಇವತ್ತವರೆಗೂ ನಿಂತಿಲ್ಲ. ಹೌದು ಸ್ವಾಮಿಗಳೇ, ಕೆರೆ ತೊರೆ ಎಲ್ಲ ತುಂಬಿ ತುಳ್ಕಾ ಆಡ್ತವೆ. ಹಿಂಗೇನೊಂದು ವಾರ ಮುಂದುವರೆದ್ರೆ ಇಡೀ ಊರ್ಗೂರೇ ಮುಳುಗೋಯ್ತದೆ. ಅದಕ್ಕೆ ನೀವೇನಾರ ಪರಿಹಾರ ಮಾಡಿಕೊಡ್ಬೇಕು. ಸಮಸ್ಯೆ ಗಂಭೀರವಾಗೇ ಐತೆ. ತಂದೆನ ಪರಿಹಾರ ಕೇಳೋದಕ್ಕೆ ಕವಡೆ ನಾನು ಹಾಕ್ತೀನಿ, ದೀಪದಂಡೆ ಕಾಸು ನೀವು ಹಾಕಿ. ಒಂದು ಕೆಲಸ ಮಾಡಿಬಿಡ್ರ, ಆ ಎರಡು ಕಪ್ಪೆಗಳಿಗೆ ಡೈವರ್ಸ್ ಕೊಡಿಸ್ಬಿಡಿ, ಮಳೆ ಅದಾಗದೇ ನಿಂತು ಹೋಗ್ಬಿಡುತ್ತೆ. ಅಯ್ಯೋ, ಆಹಾ, ಇಂಥ ಐಡಿಯಾ ನಮ್ಮ ಊರವ್ರು ಯಾರಿಗೂ ಬರಲಿಲ್ವೇ? ಅದಕ್ಕೆ ಅಲ್ವೇ ನಾನು ಹುಡ್ಕೊಂಬಂದಿರೋದು. ಸ್ವಾಮಿಗಳೇ, ನಿಮ್ ಬಗ್ಗೆ ಬಹಳ ಕೇಳಿದ್ವಿ, ಆದ್ರೆ ನಿಮ್ಮನ್ನ ಕಣ್ಣಾರ ನೋಡ್ತೀವಿ ಅಂತ ನಾವ್ ಅಂದ್ಕೊಂಡಿರ್ಲಿಲ್ಲ. ಸ್ವಾಮಿಗಳಿಗಿಂತದ್ ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತು ಅಂತಾರೆ ಜನ. ಹೌದು, ನನ್ ಗೊತ್ತಿದ್ರೆ ಗೊತ್ತಿದೆ ಅಂತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೀನಿ. ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಲ್ಲ, ಗೊತ್ತಿಲ್ಲದ್ರೆ ಗೊತ್ತು ಅಂತ ಹೇಳಲ್ಲ. ಗೊತ್ತಿದಿರೋದನ್ನ ಗೊತ್ತಿರೋ ಹತ್ರ ಮೊದ್ಲು ಕೇಳಿ ಗೊತ್ತು ಮಾಡ್ಕೋತೀನಿ, ಅದ್ಬಿಟ್ಟು ಗೊತ್ತಿಲ್ಲದಿರೋದನ್ನ ಗೊತ್ತು ಅಂತ ಹೇಳಲ್ಲ, ಗೊತ್ತಿರೋದನ್ನ ಗೊತ್ತಿಲ್ಲ ಅಂತ ಹೇಳಕ್ಕೋಗ. ಹಂಗ್ ಮಾಡಿದ್ರೆ ಗೊತ್ತಿರೋದು ಗೊತ್ತಿಲ್ದಂಗ ಆಗ್ಬಿಡುತ್ತೆ. ಈಗ ಸಂಪೂರ್ಣವಾಗಿ ಗೊತ್ತಾಯ್ತಾ? ಸಂಪೂರ್ಣವಾಗಿ ಗೊತ್ತಾಯ್ತು. ಮತ್ತೆ ಮಳೆ ಬಂದ್ರೆ ಬರ್ರಪ್ಪ.